ಶಕ್ತಿ ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಹೊಸ ಸಂವತ್ಸರವು ಪ್ರಾರಂಭವಾಗುವ ಯುಗಾದಿ ಹಬ್ಬದ ಶುಭ ದಿನವಾದ ಇಂದು ಯಾವ ರೀತಿ ನಾವು ಬದುಕಬೇಕು, ನಮ್ಮ ಕಾಲದ ನಂತರವೂ ನಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂದರೆ ಯಾವ ಗುಣಗಳನ್ನು ನಮ್ಮಲ್ಲಿ ಮೂಡಿಸಿಕೊಳ್ಳಬೇಕು ಎನ್ನುವುದರ ಕುರಿತು ಉಲ್ಲೇಖಿಸಿರುವಂತಹ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಮಾಡುವ ಕಾರ್ಯಗಳು, ಆಸೆ ಎಲ್ಲವೂ ನಿಯಂತ್ರಣದೊಂದಿಗೆ ಇದ್ದರೆ ದೈವಕ್ಕೆ ಸಮನಾಗಬಹುದು. ವಿವರಣೆ: ಯಾರು ತನ್ನ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತನ್ನೊಡನಿರುವ ಸಹ ಮನುಜರಿಗಾಗಿ ಬದುಕುತ್ತಾನೋ ಅವನು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳದಿದ್ದರೂ ಸಹ ದೈವಕ್ಕೆ ಸಮನಾಗುತ್ತಾನೆ ಎಂದು ಅಮ್ಮನವರು ಈ ದೈವವಾಣಿಯಲ್ಲಿ ಸೂಚಿಸುತ್ತಿದ್ದಾರೆ. ಪ್ರಮುಖವಾಗಿ ನಮ್ಮ ಮನಸ್ಸು, ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ಆಸೆ ಆಕಾಂಕ್ಷೆಗಳು ಇವೆಲ್ಲವನ್ನು ನಿಯಂತ್ರಿಸಲು ಅಮ್ಮನವರು ನಮಗೆ ಸೂಚಿಸುತ್ತಿದ್ದಾರೆ. ಎಲ್ಲರೂ ಈ ಮೂರು ವಿಷಯಗಳನ್ನು ಹತೋಟಿಯಲ್ಲಿಡುವ ಸ್ಥಿತಿಗೆ ತಲುಪಬೇಕು ಎಂದೇ ಅಮ್ಮನವರು ಇಚ್ಛಿಸುತ್ತಾರೆ. ಇದನ್ನು ಮನಗೊಂಡು ನಾವು ನಮ್ಮ ಮನಸ್ಸನ್ನು ಪ್ರಬುದ್ಧತೆಗೊಳಿಸಿ ನಮಗೆ ಸಿಕ್ಕಿರುವಂತಹ ನಿದರ್ಶನವನ್ನು ಸರಿಯಾದ ರೀತಿ ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ಫಲಾನುಭವಿಗಳಾಗೋಣ. ಓಂ ಶಕ್ತಿ.